ರಾಜ್ಯದಲ್ಲಿ ಈಗಾಗಲೇ ರೈತರು ಸುಮಾರು ಸಂಕಷ್ಟಕ್ಕೆ ಸಿಕ್ಕಿದ್ದು ತುಂಬಾ ತೊಂದರೆಗಳಾಗಿರ್ತಾರೆ. ಇದು ಗೋರಿಬಿದ್ದಲು ರಸ್ತೆ ಮಂಚನಹಳ್ಳಿಯಲ್ಲಿ ಪೊಲೀಸ್ ತಗೊಂಡವರು ಇಲ್ಲಿ COVID-19 ಅಂತ ಒಂದು ಚೆಕ್ ಪೋಸ್ಟ್ ಹಾಕೊಂಡಿದ್ದು, ಈ ಚೆಕ್ ಪೋಸ್ಟ್ ಅಲ್ಲಿ ನಾವು ರೈತರು ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ನೋಡ್ಬೋದಿಲ್ಲದ್ರೆ ಅನೋರ್ವಾಗಿ ಸೈಡ್ ಗಾಳಿ ನೀನು ಅಂತೇಳಿ ರಾತ್ರಿ ಕರ್ತವ್ಯ ನಿರ್ವಹಿಸ್ತಕ್ಕಂತ ಯಾರು ವಿಠಲ್ ರಾವ್ ಅಂತೆ ತುಂಬಾ ದುರಾಂಕದಿಂದ ಮಾತಾಡಿದ್ದಾರೆ. ರೈತನಿಗೆ ಹೇಳ ಅದನ್ನು ಫಿಕ್ಸ್ ಮಾಡೋದಾದ್ರೆ ಸರ್ಕಾರ 7 ಗಂಟೆವರೆಗೂ ಮಾಡಬಾರ್ದಂದ್ರೆ ಹಾಕಿ ನೀವು ಯಾರು ವ್ಯವಸಾಯ ಮಾಡೋದು ಬೇಡ ಅಂತೇಳಿ ನೀವು ಲಾಕ್ಡೌನ್ ತರ್ರಿ ವ್ಯವಸಾಯಕ್ಕೆ, ಅದು ಬಿಟ್ಬಿಟ್ಟು ನೀವು ಯಾಕೆ ಇದು ಮಾಡ್ತೀರಾ? ಇನ್ನೊಂದು 55 ವರ್ಷದ ಮೇಲ್ಪಟ್ಟವ್ರು ನೀವು ಯಾರು ಹೋಗ್ಬಾರ್ದು, ಓಡಾಡಬಾರ್ದು, ಪ್ರವಾಸ ಮಾಡಬಾರ್ದು ಅಂತ ನೀವು ಪೊಲೀಸ್ ಇಲಾಖೆ ಹೇಳಿದ್ರೆ ನೀವು 55 ವರ್ಷ ಆದ್ಮೇಲೆ ಯಾಕೆ ಡ್ಯೂಟಿ ಮಾಡ್ತೀರಾ? ಇವತ್ತು ರಾಜ್ಯದಲ್ಲಿ ರೈತ ಒಬ್ಬ ನನ್ನ ಮುಖಂಡ ಆಗಿದ್ದು ಅಂತವ್ರಿಗೆ ಈ ಟೋಲಲ್ಲಿ ಈ ಇದರಲ್ಲಿ ಬಿಟ್ಟಿಲ್ಲ COVID-19 ಅಂತಂದ್ರೆ ಉದ್ದೇಶಪೂರ್ವವಾಗಿ ರೈತರು ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಸಂಬಂಧವಾಗಿ ಆತನ ಮೇಲೆ ಕ್ರಮ ತಗೋಬೇಕು. ಆತನ ಒಂದು ವರ್ಷ ಕಾಲ ವ್ಯವಸಾಯ ಮಾಡಕ್ ಹಾಕ್ಬೇಕು. ವ್ಯವಸಾಯಗಾರರ ಕಷ್ಟ ಏನನ್ನು ಗೊತ್ತಾಗ್ಬೇಕು, ರೈತನ ಕಷ್ಟ ಏನು ಅಂತೇಳಿ. ಯಾರು ವಿಠಲ್ ರಾವ್ ಇದನ್ನ ಆ ವಿಠಲ್ ರಾವ್ ನೋಡಿ ಇದೆ ಕೋವಿಡ್ ಇದರಲ್ಲಿ ನಮ್ ಗಾಡಿ ಸೈಡ್ಗೆ ಹಾಕ್ಸಿದ್ದಾನೆ, 1 ಗಂಟೆ ನಮ್ಗೆ ತಡೆದು ನಿಲ್ಸಿದ್ದಾನೆ. ಈ ತರ ಎಲ್ಲಿ ಗಾಡಿ ಕಿತ್ತಿದ್ದು ಲಾಯಿಂಟೈ ಕೇಳಕ್ ಹೋಗ್ತೀನಿ ಅಂತ ಹೇಳಿದ್ರು ಸಹ ನನ್ನ ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದಾನೆ. ಆದ್ರಿಂದ ಸಂಬಂಧಪಟ್ಟಂತ ಇಲಾಖೆಯವರು ಆತನ ಮೇಲೆ ಕಾನೂನು ಕ್ರಮ ತಗೊಂಡು ಆತನ 1 ವರ್ಷ ವ್ಯವಸಾಯ ಮಾಡಕ್ ಕಳಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ.